ಈ ಹಾಲ್ನಲ್ಲಿ ಕೂತ್ಕೊಂಡಿರೋ ನಮ್ಮೆಲ್ಲರಿಗೂ ಕೆಲವು ಗುರಿಗಳಿವೆ. ಮತ್ತು ನಾವೆಲ್ಲ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮ್ಮ ಗುರಿಗಳು ಬಹಳ ದೊಡ್ಡ ಮಟ್ಟಿನಲ್ಲಿದೆ. ನಮಗೆ ತಿಳ್ಕೋಬೇಕಿದೆ, ತಿಳ್ಕೊಳ್ಳೋ ತವಕ ಇದೆ. ನೀವು ನಮ್ಮ ವಯಸ್ಸಿನವರಾಗಿದ್ದಾಗ ನೀವು ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ರಿ? ನಿಮ್ಮ ಗುರಿ ಏನಾಗಿತ್ತು? ಇದೊಂದು ವಿಚಾರಣೆ ಥರ ಆಗ್ತಾ ಇದೆ. ನಿಜ ಹೇಳಬೇಕು ಅಂದರೆ ನನಗೆ ಯಾವುದೇ ಗುರಿ ಇರಲಿಲ್ಲ, ಯಾವುದೇ ಥರದ್ದು. ಎಲ್ಲಿವರೆಗೂ ಅಂದರೆ ನಮ್ಮ ತಂದೆ ಅಂತಿದ್ರು ಈ ಹುಡುಗ ಮುಂದೆ ಏನು ಮಾಡ್ತಾನೋ, ಇವನಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ಅವರಂದ್ಕೊಂಡಿದ್ದು ಪೂರ್ತಿ ತಪ್ಪು, ಯಾಕೆ ಅಂದರೆ ನನಗೆ ತುಂಬ ವಿಷಯಗಳಲ್ಲಿ ಆಸಕ್ತಿ ಇತ್ತು. ಅವ್ರಿಗೆ ಆಸಕ್ತಿ ಇದ್ದಿದ್ದರಲ್ಲಿ ನನಗೆ ಆಸಕ್ತಿ ಇರಲಿಲ್ಲ ಅಷ್ಟೆ. ನನಗೆ ಎಷ್ಟೋ ವಿಷಯಗಳಲ್ಲಿ ಸಂಪೂರ್ಣ ಆಸಕ್ತಿ ಇತ್ತು. ನೋಡಿ, ನಾವು ಗುರಿಗಳು ಅಂದಾಗ ನಮಗಿದು ಅರ್ಥ ಆಗಬೇಕು. ನೀವಿರೋ ಜಾಗದಿಂದ ಜೀವನಕ್ಕೆ ಗುರಿಯನ್ನು ಇಟ್ಕೊಂಡ್ರೆ ನೀವು ಗುರಿನ ನಿಮ್ಮ ಈಗಿನ ತಿಳುವಳಿಕೆ ಮತ್ತು ಬುದ್ಧಿಯ ಮಟ್ಟಕ್ಕೆ ಅನುಗುಣವಾಗಷ್ಟೇ ಇಟ್ಕೋಬಹುದು ಅಲ್ವಾ? ನೀವೀಗ ವಿಶ್ವದಲ್ಲಿರೋದನ್ನೆಲ್ಲ ತಿಳ್ಕೊಂಡಿರೋ ಸ್ಥಿತಿಗೆ ತಲುಪಿದ್ದೀರಾ? ಹಾಗಾದರೆ ನೀವೀಗ ಇಟ್ಕೊಂಡ್ರೆ ಯಾವ ಥರದ ಗುರಿಯನ್ನು ಇಟ್ಕೋತೀರಾ? ಬಹಳ ಚಿಕ್ಕದಾಗಿರೋ ಗುರಿ. ಮತ್ತು ನೀವು ವೇಗವಾಗಿ ಬೆಳೆದ್ಬಿಟ್ರೆ ನಿಮ್ಮ ಗುರಿ ಬಗ್ಗೆನೇ ನಿಮಗೆ ನಿರಾಸೆ ಆಗುತ್ತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಿಮಗೆ ಇದನ್ನು ಕಲಿಸ್ಬಿಟ್ಟಿದ್ದಾರೆ, ನೀವು ಗೋಲ್ ಓರಿಯೆಂಟೆಡ್ ಆಗಿರಬೇಕು ಅಂತ. ನಿಮಗೆ ಮಾವಿನ ಹಣ್ಣು ಬೇಕಿದೆ ಅಂತ ಅಂದ್ಕೊಳ್ಳಿ. ನಿಮಗೆ ಮಾವಿನ ಹಣ್ಣು ಬೇಕಿದ್ರೆ ನೀವು ಮಾವಿನ ಹಣ್ಣಿನ ಬಗ್ಗೆ ಯೋಚಿಸಬಾರ್ದು. ನೀವು ಯೋಚಿಸಬೇಕಾಗಿರೋದು ಮಣ್ಣಿನ ಬಗ್ಗೆ, ಗೊಬ್ಬರದ ಬಗ್ಗೆ, ನೀರಿನ ಬಗ್ಗೆ, ಸೂರ್ಯನ ಬೆಳಕಿನ ಬಗ್ಗೆ. ಇವು ಯಾವುದೂ ಮಾವಿನ ಹಣ್ಣಿನ ಥರ ಕಾಣಲ್ಲ, ಆದರೆ ಅವುಗಳ ಕಾಳಜಿ ವಹಿಸಿದರೆ ಮಾವಿನ ಹಣ್ಣುಗಳು ಬರುತ್ತವೆ. ಆದರೆ ನಿಮಗೆ ಮಾವಿನ ಹಣ್ಣು ಬೇಕು ಅಂತ ತುಂಬಾ ಆಸೆ ಆಯಿತು, ಆದರೆ ಮನೆಯಲ್ಲಿ ಮಾವಿನ ಮರ ಬೆಳೆಸೋ ಬಗ್ಗೆ ಏನೂ ಮಾಡಲಿಲ್ಲ. ಆಗ ನಿಮಗೆ ಅವನಿಂದ ಕದಿಬೇಕು ಅನಿಸುತ್ತೆ, ಅವನ ಹತ್ರ ಇದ್ರೆ. ಹೌದಾ ಅಲ್ವಾ? ಹಾಗಾಗಿ ನಿಮಗೆ ಗುರಿಗಳಿದ್ದರೆ ನೀವು ಗುರಿ ಅಂತ ಕರಿತಾ ಇರೋದು ನಿಮ್ಮ ಆಸೆಗಳನ್ನು ಅಷ್ಟೆ. ಮತ್ತು ನಿಮ್ಮ ಆಸೆಗಳು ನಿಮ್ಮಲ್ಲಿ ಸದ್ಯದಲ್ಲಿರೋ ಯೋಚನೆಗಳ ಫಲಿತಾಂಶ ಅಷ್ಟೆ. ನಿಮ್ಮಲ್ಲಿ ಈಗಿರೋ ಯೋಚನೆಗಳು ನೀವು ಇಲ್ಲಿವರೆಗೂ ಸಂಗ್ರಹಿಸಿಕೊಂಡಿರೋ ಮಾಹಿತಿಯ ಮೇಲೆ ಅವಲಂಬಿತವಾಗಿರುತ್ತೆ ಅಷ್ಟೆ. ನಿಮ್ಮ ಜೀವನದ 20 ವರ್ಷಗಳಲ್ಲಿ ನೀವು ಎಂಥ ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ದೀರಾ ನಿಮ್ಮ ಜೀವನಕ್ಕೆ ಗುರಿಯನ್ನು ನಿರ್ಧರಿಸೋಕ್ಕೆ? ಹೆಚ್ಚೇನಿಲ್ಲ. ಇದನ್ನೇ ನಾನು ಬದಲಾಯಿಸೋದಕ್ಕೆ ನೋಡ್ತಾ ಇರೋದು. ಪ್ರತಿ ವರ್ಷ ನಾವು ಒಂದು ವಾಣಿಜ್ಯೋದ್ಯಮ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ನವೆಂಬರ್ ತಿಂಗಳಲ್ಲಿ. ಬಹಳ ಬಿಸ್ನೆಸ್ ಲೀಡರ್ಸ್ ಬರ್ತಾರೆ, ಟಾಪ್ ಬಿಸ್ನೆಸ್ ಲೀಡರ್ಸ್ ಎಲ್ಲ ಭಾಗವಹಿಸಿದ್ದಾರೆ. 200 CEOಗಳು ಪ್ರತಿ ವರ್ಷ ಬಂದು ನಮ್ಮೊಂದಿಗೆ 4 ದಿನದ ತರಬೇತಿ ಪಡೀತಾರೆ. ಹೋದ ವರ್ಷ ನಾನೊಬ್ಬರು ಕೇಳಿದ್ರು, ಅವ್ರದ್ದೊಂದು ಮಲ್ಟಿನ್ಯಾಷನಲ್ ಕಂಪನಿ ಇದೆ, ಸದ್ಗುರು ನಾವು ಅತ್ಯುತ್ತಮವಾದವ್ರನ್ನ ಆರಿಸ್ತೀವಿ IIT ಮತ್ತು IIM ಅವ್ರಿಗೆ ಸಂಬಳ ಹೆಚ್ಚು ಮಾಡ್ತಾ ಇರ್ತೀವಿ, ಆದರೆ ಅವ್ರು ಇನ್ನೂ ಹೆಚ್ಚು ಕೇಳ್ತಾ ಇರ್ತಾರೆ. ಆದರೆ ನಾನು ನಿಮ್ಮ ಸಂಸ್ಥೆಯನ್ನು ನೋಡಿದಾಗ ನೀವು ಯಾರಿಗೂ ಏನೂ ಕೊಡಲ್ಲ, ಆದರೆ ಅದು ನಮ್ಮ ಸಂಸ್ಥೆಗಿಂತ ಎಷ್ಟೋ ಪಟ್ಟು ಚೆನ್ನಾಗಿ ಕೆಲಸ ಮಾಡ್ತಿರೋ ಥರ ತೋರುತ್ತೆ. ಇದರ ರಹಸ್ಯ ಏನು? ನಾನಂದೆ, ನೋಡಿ, ವಿಷಯ ಇಷ್ಟೆ. ನಾವು ಪ್ರಕ್ರಿಯೆಗೆ ಸಮರ್ಪಿತರಾಗಿದ್ದೀವಿ, ನಮಗೆ ಗುರಿ ಬಗ್ಗೆ ಚಿಂತೆ ಇಲ್ಲ. We are absolutely devoted to the process. ನಾವು ಸಂಪೂರ್ಣವಾಗಿ ಪ್ರಕ್ರಿಯೆಗೆ ಸಮರ್ಪಿತರು. ನಾವು ಮಾಡೋದನ್ನ ಶ್ರದ್ಧೆಯಿಂದ ಮಾಡ್ತೀವಿ. ನೀವೀಗ ಮಾಡ್ತಿರೋದನ್ನ ನೀವು ಚೆನ್ನಾಗಿ ಮಾಡದಿದ್ರೆ ನಿಮ್ಮ ಗುರಿ ಬರೀ ಒಂದು ಆಸೆ ಆಗುತ್ತೆ ಅಷ್ಟೆ ಅಲ್ವಾ? ಹಲೋ, ಹೌದಾ ಅಲ್ವಾ? ಹಲೋ, ನಿಮ್ಮ ಗುರಿ ಬರೀ ಒಂದು ಶೋಕಿ ಆಸೆ ಆಗುತ್ತೆ ಅಷ್ಟೆ. ನೀವೇ ಕಲ್ಪಿಸ್ಕೊಂಡಿರೋದು, ಮತ್ತದು ನಿಮ್ಮದೂ ಅಲ್ಲ. ಆ ಗುರಿ ನೀವು 10 ಜನರಿಂದ ತಗೊಂಡಿರುವಂತಹದ್ದು. ಇವತ್ತು ಏನು ಟ್ರೆಂಡ್ ಇದೆಯೋ ಅದೇ ನಿಮ್ಮ ಗುರಿ ಅಲ್ವಾ? ಯುವಜನರಿಗೆ ನಾನು ಹೇಳೋದು, ಗುರಿ ಇಟ್ಕೋಬೇಡಿ. ನಿಮಗೆ ಸಂಪೂರ್ಣ ಶ್ರದ್ಧಾಭಕ್ತಿ ಇದ್ದರೆ ನೀವೀಗ ಮಾಡ್ತಿರೋ ಕೆಲಸದ ಬಗ್ಗೆ ಕಾಲ ಮತ್ತು ಅವಕಾಶಗಳನ್ನು ಹೊಂದಿಕೊಂಡು ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಹೋಗ್ತೀರಾ. ಆದರೆ ನಿಮ್ಮ ಚಿಂತೆ ಯಾವಾಗಲೂ ಫಿನಿಷ್ ಲೈನ್ ಬಗ್ಗೆ ಆಗಿದ್ದರೆ, ಈಗ ಇಡ್ತಿರೋ ಹೆಜ್ಜೆ ಬಗ್ಗೆ ಆಗಿಲ್ಲದೆ ಇದ್ದರೆ ಕಾಲೆಡವಿ ಬಿದ್ದು ಮೂಗು ಮುರ್ಕೋತೀರಾ ಬಹುಶಃ. ನೀವು ಗುರಿ ಮುಟ್ಟಿದ್ರೂ ನಿರಾಶರಾಗ್ತೀರಾ, ಗುರಿ ಮುಟ್ಟಲಿಲ್ಲ ಅಂದರೆ ಹತಾಶರಾಗ್ತೀರ. ಜಗತ್ತಿನ ಅತ್ಯಂತ ಯಶಸ್ವಿ ಜನರು,
ನೀವೇ ಅವರನ್ನು ನೋಡಿ, ನಾನು ಹೇಳ್ತಾ ಇದ್ದೀನಿ ಅಂತ ನಂಬಬೇಡಿ. ಆಚೆ ಹೋಗಿ ಜನರನ್ನು ನೋಡಿ. ಎತ್ತಿನ ಗಾಡಿ ಅದು ಇದು ಓಡಿಸ್ತಿರೋರನ್ನು ಬಿಟ್ಬಿಡಿ. BMW ಮರ್ಸಿಡೀಸ್ನಂಥ ದುಬಾರಿ ಕಾರುಗಳನ್ನು ಓಡಿಸ್ತಿರೋರನ್ನು ನೋಡಿ. ಯಶಸ್ವಿ ಜನರು ಅವರನ್ನು ಗಮನ ಇಟ್ಟು ನೋಡಿ. ಅವರಲ್ಲಿ ಎಷ್ಟು ಜನ ಅವರ BMW ಆನಂದದಿಂದ ಓಡಿಸ್ತಾ ಇದ್ದಾರೆ? ಹಲೋ, ಎಷ್ಟು ಜನ ಕಷ್ಟಪಟ್ಟು ತಗೊಂಡಿರೋ ಅವರ ಡ್ರೀಮ್ ಕಾರ್ನ ಆನಂದದಿಂದ ಡ್ರೈವ್ ಮಾಡ್ತಾ ಇದ್ದಾರೆ? ಹೆಚ್ಚು ಕಡಿಮೆ ಯಾರೂ ಇಲ್ಲ. ಬಹಳ ಅಪರೂಪ, ಕದ್ದಿರೋ ಕಾರ್ ಆಗಿರೋ ಹೊರತು. ಹೀಗೆ ಯಾರು ತಮ್ಮ ಗುರಿನ ತಲುಪಿದಾರೋ ಅವರು ನಿರಾಶರಾಗಿದ್ದಾರೆ. ಯಾರಿಗೆ ತಲುಪೋಕ್ಕಾಗೋದಿಲ್ವೋ ಅವರು ನೊಂದು ಹತಾಶರಾಗ್ತಾರೆ. ಈ ರೀತಿ ಬದುಕಿದ್ದು ಏನು ಪ್ರಯೋಜನ? ಕೆಲಸಗಳನ್ನು ಮಾಡೋ ನಿಮ್ಮ ಸಾಮರ್ಥ್ಯ ಹೆಚ್ಚಾಗೋದು ನಿಮ್ಮನ್ನು ತೊಡಗಿಸ್ಕೊಂಡಿರೋ ಪ್ರಕ್ರಿಯೆಗೆ ನೀವು ಸಂಪೂರ್ಣವಾದ ಶ್ರದ್ಧಾಭಕ್ತಿ ಇಟ್ಕೊಂಡಾಗ ಮಾತ್ರ. ನಾನು ಭಕ್ತಿ ಅನ್ನೋ ಪದವನ್ನು ಬಳಸ್ತಿರೋದು ಉದ್ದೇಶಪೂರ್ವಕವಾಗಿ, ಯಾಕೆ ಅಂದರೆ ಭಕ್ತಿ ಅಂದರೆ ಜನ ದೇವಸ್ಥಾನಕ್ಕೆ ಹೋಗೋದು ಅಂದ್ಕೋತಾರೆ. ನೀವೇ ಹೇಳಿ, ಯಾವುದೇ ಕ್ಷೇತ್ರದಲ್ಲಾದರೂ, ಜೀವನದ ಯಾವುದೇ ಕ್ಷೇತ್ರದಲ್ಲಾದರೂ, ಕ್ರೀಡೆ, ಕಲೆ, ಸಂಗೀತ, ರಾಜಕೀಯ, ಆಧ್ಯಾತ್ಮಿಕತೆ, ಅದು ಏನೇ ಇರಲಿ, ಶೈಕ್ಷಣಿಕ, ಯಾರಾದರೂ ತಾವು ಮಾಡ್ತಿರೋದರ ಬಗ್ಗೆ ಶ್ರದ್ಧಾಭಕ್ತಿ ಇಟ್ಕೊಳ್ಳದೆ ಸಾಧನೆಯ ಮಹತ್ತರವಾದ ಮಟ್ಟವನ್ನು ತಲುಪಿದ್ದಾರಾ? ಹಲೋ, ಯಾರಾದರೂ ತಲುಪಿದ್ದಾರಾ? ಸುಮಾರಾಗೇನೋ ಮಾಡಿರ್ತಾರೆ ಅಷ್ಟೇ. ತಾವು ಮಾಡ್ತಿರೋದರ ಮೇಲೆ ಸಂಪೂರ್ಣ ಶ್ರದ್ಧಾಭಕ್ತಿ ಇರೋರು ಮಾತ್ರ ಜಗತ್ತಿನಲ್ಲಿ ಮಹತ್ತರವಾಗಿರೋದನ್ನು ಮಾಡಿದ್ದಾರೆ. ನೀವು ಮಾಡಬೇಕಾಗಿರೋದು ಅದನ್ನು. ಸದ್ಗುರು, ನೀವು ಹೇಳ್ದಂಗೆ ಗುರಿಗಳನ್ನು ಸಾಧಿಸೋರು ಸಂತೋಷವಾಗಿರಲ್ಲ, ಮತ್ತು ಗುರಿಗಳನ್ನು ನಿಮ್ಮನ್ನು ಸ್ವಲ್ಪ ಹೆದರ್ಸೋಣ ಅನ್ಕೊಂಡೆ. ಮತ್ತೆ ಗುರಿಗಳನ್ನು ಇಟ್ಕೊಳ್ಳದೆ ಇರೋರು ಸಂತೋಷವಾಗಿರಲ್ಲ, ಆದರೆ ಗುರಿಗಳು ಸ್ಟಾರ್ಟಿಂಗ್ ಪಾಯಿಂಟ್. ಆದರೆ ಇಲ್ಲ ಇಲ್ಲ ಇಲ್ಲ, ದಯವಿಟ್ಟು ಒಂದು ನಿಮಿಷ, ಗುರಿ ಅನ್ನೋದು ಸ್ಟಾರ್ಟಿಂಗ್ ಪಾಯಿಂಟಾ ಫಿನಿಶ್ ಲೈನಾ? ಯಾವುದು? ಎರಡೂ ಥರ ಆಗುತ್ತೆ. ಅದು ಹೇಗೆ ಸಾಧ್ಯ? ಗುರಿ ಆರಂಭ ಹೇಗಾಗುತ್ತೆ? ಗುರಿ ಅಂತಿಮ ಘಟ್ಟನೋ ಆರಂಭದ ಘಟ್ಟನೋ? ದಯವಿಟ್ಟು ನೀವೇ ಹೇಳಿ ಎಲ್ಲರೂ, ಗುರಿ ಆರಂಭದ ಘಟ್ಟನೋ ಅಂತಿಮ ಘಟ್ಟನೋ? ಏನಿದು? ಆದರೆ ಗುರಿ ನಮಗೆ ಸ್ಫೂರ್ತಿ ಕೊಡುವಂತಹದ್ದಾಗಿದ್ದರೆ, ಒಮ್ಮೆ ಮನಸ್ಸಿನಲ್ಲಿ ಗುರಿಯನ್ನು ಇಟ್ಕೊಂಡ್ರೆ. ಇವಾಗ ವಿಷಯಕ್ಕೆ ಬರ್ತಾ ಇದ್ದೀರಾ? ಸೊ You have been trained like a circus monkey. ಅಂದ್ರೆ ನಿಮಗೆ ಸರ್ಕಸ್ ಕೋತಿ ತರ ತರಬೇತಿ ಆಗಿದೆ, ಗೊತ್ತು ತಾನೆ? ಸರ್ಕಸ್ಸಿನ ಕೋತಿಗಳು ಇರೋದು ಹೀಗೆ, ಅವುಗಳೇನಾದರೂ ಮಾಡಬೇಕು ಅಂದರೆ ಅವಕ್ಕೆ ಒಂದು ಸ್ವೀಟ್ ಕೊಡಬೇಕು, ಇಲ್ಲಾಂದ್ರೆ ನಾನು ಮಾಡಲ್ಲ. ಇನ್ನೊಂದು ಸ್ವೀಟ್, ಸರ್ಕಸ್ ಕೋತಿ ಆಗಬೇಡಿ, ಮಂಗಗಳಿಂದ ಯಾವಾಗಲೂ ವಿಕಾಸವಾದ್ವಿ ಅಂತ ಅಂದ್ಕೊಂಡಿದ್ದೆ. ಹಲೋ, ಹಾಗಾಗಿ ನೀವು ಮಾಡ್ತಿರೋದು ನನಗೇನು ಸಿಗುತ್ತೆ, ನನಗೇನು ಸಿಗುತ್ತೆ, ನನಗೇನು ಸಿಗುತ್ತೆ, ಏನು ಸಿಗುತ್ತೆ ನಿಮ್ಗೆ ಹಾಳಾದ್ದು? ಒಂದಿನ ಸಾಯ್ತೀರಾ ಅಷ್ಟೇ. ಕೊನೆಯಲ್ಲಿ ಏನೋ ಒಂದು ಸಿಗುತ್ತೆ ಅಂದ್ಕೊಂಡಿದ್ದೀರಾ? ಇಲ್ಲ, ಒಂದಿನ ಸಾಯ್ತೀರಾ ಅಷ್ಟೇ. ಪ್ರಶ್ನೆ ಏನು ಅಂದರೆ, ಎಷ್ಟು ಸುಂದರವಾಗಿ, ಅರ್ಥಪೂರ್ಣವಾಗಿ, ತೀವ್ರವಾಗಿ ನೀವು ಜೀವಿಸಿದ್ರಿ ಅಂತ, ಅಷ್ಟೇ ವಿಷಯ. ಕೊನೆಯಲ್ಲಿ ಏನು ಸಿಗುತ್ತೆ? ಗುರಿ ಅಂತಿಮ ಘಟ್ಟ ಅಲ್ವಾ? ಜೀವನದ ಕೊನೆಯಲ್ಲಿ ಏನು ಸಿಗುತ್ತೆ ಅಂದ್ಕೊಂಡಿದ್ದೀರಾ? ವೃದ್ಧಾಶ್ರಮಗಳಿಗೆ, ಧರ್ಮಛತ್ರಗಳಿಗೆ ಭೇಟಿ ಕೊಡಿ. ಅಲ್ಲಿ ಜನ ತಮ್ಮ ಸಾವಿನ ಅಂಚಿನಲ್ಲಿರ್ತಾರೆ, ಅವರನ್ನು ನೋಡಿ. ಅವ್ರಿಗೇನು ಸಿಕ್ಕಿದೆ ಅನಿಸುತ್ತೆ ನಿಮಗೆ? ಏನೂ ಇಲ್ಲ, ಒಂದೋ ಸಮೃದ್ಧ ಜೀವನವನ್ನು ಬಾಳಿದ್ರು ಅಥವಾ ಬಾಳಲಿಲ್ಲ, ಜೀವನದಲ್ಲಿರೋದಷ್ಟೇ.